ಅರ್ಚಕ ನಾರಾಯಣಾಚಾರ ಕುಟುಂಬ ಭೂಸಮಾಧಿ ಭೂಕುಸಿತದ ಸ್ಥಳದಲ್ಲಿ ಅರ್ಚಕರ ಅಣ್ಣನ ಮೃತದೇಹ ಪತ್ತೆಯಾಗಿದೆ ನಾರಾಯಣಾಚಾರ ಅಣ್ಣ ಆನಂದ ತೀರ್ಥರ ಮೃತದೇಹ ಪತ್ತೆಯಾಗಿದೆ ಭಾರಿ ಮಳೆಯ ನಡುವೆ ಎನ್ಡಿಆರ್ಎಫ್ ಕಾರ್ಯಾಚರಣೆ ನಡೆಸುತ್ತಾ ಇದ್ದು ಭೂಕುಸಿತದಲ್ಲಿ ಕೊಚ್ಚಿಹೋದ ಅರ್ಚಕರ ಕುಟುಂಬ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ಕೊಚ್ಚಿಹೋದ ಐವರ ಪೈಕಿ ಆನಂದ ತೀರ್ಥರ ಶವ ಇದೀಗ ಪತ್ತೆಯಾಗಿದೆ ಉಳಿದ ನಾಲ್ವರ ಪತ್ತೆಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ ಐದು ಜನ ಬ್ರಹ್ಮಗಿರಿ ಬೆಟ್ಟ ಕುಸಿದ ಸಂದರ್ಭದಲ್ಲಿ ಕಾಣಿಯಾಗಿದ್ರು ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು ಆದರೆ ನಿರಂತರ ಮಳೆ ಹಾಗೂ ಮಂಜಿನಿಂದಾಗಿ ಆಗಾಗ ಕಾರ್ಯಾಚರಣೆಗೆ ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ದವು ಆದರೆ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದ್ದು ಅರ್ಚಕ ನಾರಾಯಣಾಚಾರ್ ಅವರ ಅಣ್ಣನ ಮೃತದೇಹ ಪತ್ತೆಯಾಗಿದೆ ಮೂರು ದಿನಗಳ ಹಿಂದೆ ಬ್ರಹ್ಮಗಿರಿ ಬೆಟ್ಟ ಕುಸಿತ ಕಂಡಿತ್ತು ಐವರಲ್ಲಿ ಒಬ್ಬರ ಶವ ಪತ್ತೆಯಾಗಿದೆ ಸಹೋದರ ಅರ್ಚಕ ನಾರಾಯಣಾಚಾರ್ ಅವರ ಸಹೋದರ ಆನಂದ ತೀರ್ಥರ ಮೃತದೇಹ ಪತ್ತೆಯಾಗಿದೆ ಸುಮಾರು ಕಿಲೋಮೀಟರ್ ಗಳ ವರೆಗೆ ಗುಡ್ಡ ಕುಸಿದ್ರಿಂದ ಎಲ್ಲಿದ್ದಾರೆ ಅನ್ನೋದನ್ನ ಹುಡುಕೋದು ಕಷ್ಟ ಆಗ್ತಾ ಇತ್ತು ಆದರೆ ಮತ್ತೊಂದು ಕಡೆ ಗುಡ್ಡ ಕುಸಿತದ ಆತಂಕ ಕೂಡ ಎನ್ಡಿಆರ್ಎಫ್ ಸಿಬ್ಬಂದಿಯನ್ನ ಕಾಣ್ತಾ ಇತ್ತು ನಿರಂತರವಾಗಿ ಮಳೆ ಸುರಿತಾ ಇದೆ ಒಂದು ಕಡೆ ಮಂಜು ಇವೆಲ್ಲದರ ನಡುವೆ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಪ್ರಧಾನ ಅರ್ಚಕರಾದಂತಹ ನಾರಾಯಣಾಚಾರ್ ಅವರ ಸಹೋದರ ಆನಂದ ತೀರ್ಥರ ಮೃತದೇಹ ಪತ್ತೆಯಾಗಿದೆ